ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ತರಬೇತಿ ಸಂಸ್ಥೆ ಐಸಿಎಸ್ ತರಬೇತಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸುತ್ತಾ ನಾನು ನಿಮ್ಮ ರುದ್ರಗೌಡ ಬಿರಾದಾರ್ ಇತಿಹಾಸ ಉಪನ್ಯಾಸಕ ಆತ್ಮೀಯ ಸ್ಪರ್ಧಾಳುಗಳೇ ಕಾಲೇಜು ಎಂದರೆ ರಸದಾಟ ಕಾಲೇಜು ಎಂದರೆ ರಸದಾಟ ಕಾಲು ಜಾರಿ ಬಿದ್ದರೆ ವಿಷದೂಟ ಕಾಲೇಜು ಎಂದರೆ ರಸದಾಟ ಕಾಲು ಜಾರಿ ಬಿದ್ದರೆ ವಿಷದೂಟ ಹೊರಗಡೆ ಗೆಳೆಯರ ಕಾಟ ಹೊರಗಡೆ ಗೆಳೆಯರ ಕಾಟ ಒಳಗಡೆ ಗುರುಗಳ ಪಾಠ ಹೊರಗಡೆ ಗೆಳೆಯರ ಕಾಟ ಒಳಗಡೆ ಗುರುಗಳ ಪಾಠ ಪಾಸಾದ್ರೆ ಕೆಲಸದ ಹುಡುಕಾಟ ಪಾಸಾದ್ರೆ ಕೆಲಸದ ಹುಡುಕಾಟ ಫೇಲ್ ಆದ್ರೆ ಮನೆಯವರ ಕಾಟ ಇದೇ ಜೀವನದ ಗೋಳಾಟ 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 ಅಂತ ಹೇಳ್ತಾ ಆತ್ಮೀಯ ಸ್ಪರ್ಧಾಳುಗಳೇ ಹೋದ ಅವಧಿಯಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಅಥವಾ ಪರಂಪರೆಗೆ ಸಂಬಂಧಪಟ್ಟಂತೆ ನಮಗೆ ಆಯಾ ರಾಜವಂಶಗಳು ಆಳ್ವಿಕೆ ಮಾಡಿದ್ದು ಅಂತಕ್ಕಂತಹ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಹೋದ ಅವಧಿಯಲ್ಲಿ ಒಂದು ಕ್ಲಾಸನ್ನು ನಾವು ನಿಮ್ಮ ಜೊತೆ ಹಂಚಿಕೊಂಡಿದ್ದೆವು ಅದರ ಮುಂದುವರೆದ ಭಾಗವಾಗಿ ಈ ರಾಜವಂಶಗಳು ಯಾವ ಈ ರಾಜವಂಶಗಳನ್ನು ಯಾರು ಸ್ಥಾಪನೆ ಮಾಡಿದರು ಅಂತಕ್ಕಂಥ ವ್ಯವಸ್ಥೆ ಇಟ್ಟುಕೊಂಡು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಸಂಭವ ಇರುವುದರಿಂದ ನಾವು ಇವತ್ತಿನ ಈ ಅವಧಿಯಲ್ಲಿ ನಮ್ಮ ಈ ಕರ್ನಾಟಕ ರಾಜವಂಶಗಳನ್ನು ಆಳ್ವಿಕೆ ಮಾಡಿದ ಮೂಲ ಪುರುಷರು ಸ್ಥಾಪಕರ ಒಂದು ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋಣ ಆತ್ಮೀಯ ಸ್ಪರ್ಧಾಳುಗಳೇ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಅಂತಕ್ಕಂಥದ್ದು ಶಾತವಾಹನರು ಅಂತ ಹೇಳಿ ಬರ್ತಾರೆ ಶಾತ ಎಂದರೆ ಕುದುರೆ ವಾಹನ ಕುದುರೆಯನ್ನು ವಾಹನ ಚುರುಕಾದ ಕುದುರೆಯನ್ನು ವಾಹನವನ್ನಾಗಿ ಉಳ್ಳವರು ಶಾತವಾಹನರು ಶಾತವಾಹನರ ಮೂಲ ಪುರುಷ ಸೀಮುಖ ಶಾತವಾಹನರ ಮೂಲ ಪುರುಷ ಸೀಮುಖ ಅಥವಾ ಸ್ಥಾಪಕ ಸೀಮುಖ ನೇರವಾದ ಪ್ರಶ್ನೆ ಹಿಂದೆ ಆಗಿರತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳೋದ್ರಿಂದ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿಯೂ ಸಹ ನೇರವಾದ ಪ್ರಶ್ನೆ ಇರುವುದರಿಂದ ಶಾತವಾಹನರ ಸ್ಥಾಪಕ ಸೀಮುಖ ಶಾತವಾಹನರ ನಂತರ ಕದಂಬರ ಸ್ಥಾಪಕ ಮಯೂರ ವರ್ಮನ ಮೂಲ ಹೆಸರು ಮಯೂರ ವರ್ಮ ಈ ಕದಂಬ ಮನೆತನದ ಮೂಲ ಪುರುಷ ಸ್ಥಾಪಕ ಅಂತಕ್ಕಂಥದ್ದು ನೋಡ್ತೇವೆ ರೀ ಇನ್ನಾದ್ರೆ ಮುಂದುವರೆದ ಭಾಗವಾಗಿ ಕದಂಬರ ನಂತರ ಗಂಗರು ಅಂತ ಹೇಳಿ ಬರ್ತಾರೆ ಗಂಗರ ಇಲ್ಲಿ ಮೂಲ ಪುರುಷ ಮತ್ತು ಸ್ಥಾಪಕ ಸ್ವಲ್ಪ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸ್ಬೋದು ಗಂಗರ ಮೂಲ ಪುರುಷ ಗಂಗಾದತ್ತ ಅಂತ ಹೇಳಬೇಕ್ರಿ ಗಂಗರ ಮೂಲ ಪುರುಷ ಗಂಗಾದತ್ತ ಸ್ಥಾಪಕ ದಡಿಗ ಇದೇನ್ರಿ ಏನು ವಿಚಿತ್ರ ಹೇಳಾಕತ್ತೀರಿ ಎಲ್ಲ ಒಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಮೂಲ ಪುರುಷ ಸ್ಥಾಪಕ ಎಲ್ಲ ದಡಿಗನ ಅದಲ್ರಿ ನೀವು ಯಾಕೆ ಈ ಥರ ಹೊಸದು ಹೇಳಾಕತ್ತೀರಿ ಎಲ್ಲ ವ್ಯವಸ್ಥೆ ಇಟ್ಕೊಂಡು ನಾವು ನೋಡಿದಾಗ ಇಲ್ಲೊಂದು 11ನೇ ಶತಮಾನದಲ್ಲಿ ಕಲ್ಲೂರು ಗುಡ್ಡ ಶಾಸನ ಅಂತಕ್ಕಂಥದ್ದು ಈ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ಈ ಮೂಲ ಪುರುಷ ಗಂಗಾದತ್ತ ಅಂತ ಹೇಳಬೇಕು 2012ರ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಥರ ಒಂದು ವ್ಯವಸ್ಥಿತವಾದ ಪ್ರಶ್ನೆಯನ್ನು ಕೇಳಿದ ನಮ್ಮ ಗಮನಕ್ಕೆ ಬಂದದ ಈ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ನಾವು ಮಾತಾಡೋದಾದ್ರೆ ನೋಡ್ರಿ ಇತಿಹಾಸ ಅಂತಕ್ಕಂಥ ರಚನೆಗೆ ಆಧಾರಗಳು ಅತ್ಯಂತ ಮಹತ್ವದಾಗಿರ್ತಕ್ಕಂಥವು ಇತಿಹಾಸದಾಗ ಇತಿಹಾಸ ಅಂತಕ್ಕಂಥದ್ದು ರಚನೆ ಆಗಬೇಕಂದ್ರೆ ಆಧಾರಗಳ ಪಾತ್ರ ಅತ್ಯಂತ ಮಹತ್ವದಾಗಿರುವುದರಿಂದ ಆಧಾರಗಳು ಇರಲಿಲ್ಲ ಅಂದ್ರೆ ಅದು ಇತಿಹಾಸವೇ ಅಲ್ಲ ಅಂತ ಹೇಳ್ತಾರೆ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ನೋಡೋದಾದ್ರೆ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ನಾವಿಲ್ಲಿ ಮಾತಾಡ್ತಾ ಹೋಗೋಣ ಕಲ್ಲೂರು ಗುಡ್ಡ ಶಾಸನವು ಅಂತಕ್ಕಂಥದ್ದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನೊಳಗೆ ಕಂಡುಬಂದದ ಈ ಒಂದು ಶಾಸನದ ಪ್ರಕಾರ ಅಯೋಧ್ಯೆ ಅಂತಕ್ಕಂತಹ ಒಂದು ಸ್ಥಳವನ್ನು ಭರತ ಎಂಬ ವ್ಯಕ್ತಿ ಆಳುತ್ತಿದ್ದ ಭರತನ ಹೆಂಡತಿ ಮಹಾದೇವಿ ಈ ಮಹಾದೇವಿ ತುಂಬ ಗರ್ಭಿಣಿಯಾಗಿದ್ದಳು
ಒಂದು ದಿನ ಗಂಗಾ ನದಿಗೆ ಸ್ನಾನಕ್ಕೆ ಹೋದ ಸಂದರ್ಭದಲ್ಲಿ ಕಾಲು ಜಾರಿ ಕೆಳಗೆ ಬಿದ್ದಳು ಕಾಲು ಜಾರಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಆ ಮಗು ಗಂಗಾ ನದಿಯಲ್ಲಿ ಜನಿಸಿದೆ ಎಂಬ ಉದ್ದೇಶದಿಂದ ಆ ಮಗುವಿಗೆ ಏನಂತ ಹೆಸರು ಕೊಟ್ಟರು ಅಂದ್ರೆ ಗಂಗಾದತ್ತ ಅಂತ ಹೇಳಿ ಹೆಸರು ಕೊಟ್ಟರು ಗಂಗಾದತ್ತ ಗಂಗಾದತ್ತ ನಂತರ ಭಗವದತ್ತ ಗಂಗಾದತ್ತ ನಂತರ ಭಗವದತ್ತ ಭಗವದತ್ತ ನಂತರ ಶ್ರೀದತ್ತ ಶ್ರೀದತ್ತ ನಂತರ ಪ್ರಿಯಬಂಧು 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 ನಂತರ ಪದ್ಮನಾಭ ಶ್ರೀದತ್ತ ಶ್ರೀದತ್ತ ನಂತರ ಪ್ರಿಯಬಂಧು 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 ನಂತರ ಪದ್ಮನಾಭ ಇವರೆಲ್ಲ ಅಳುಕೆ ಮಾಡ್ತಾರೆ ನೋಡಿ ಗಂಗಾದತ್ತ ನೋಡಿ ಕಲ್ಲೂರುಗುಡ್ಡ ಶಾಸನ ಪ್ರಕಾರ ನಾನು ಮಾತಾಡತಕ್ಕಂತದ್ದು ಯಾವುದೇ ಒಂದು ಇತಿಹಾಸ ರಚನೆಗೆ ಆಧಾರಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿರುವುದರಿಂದ ಗಂಗಾದತ್ತ ಗಂಗಾದತ್ತ ನಂತರ ಭಗವದತ್ತ ಭಗವದತ್ತ ನಂತರ ಶ್ರೀದತ್ತ ಶ್ರೀದತ್ತ ನಂತರ ಪ್ರಿಯಬಂಧು ಪ್ರಿಯಬಂಧು ನಂತರ ಪದ್ಮನಾಭ ಇವರೆಲ್ಲರೂ ಅಳಕೆ ಮಾಡ್ತಾರೆ ಇತಿಹಾಸ ಅತ್ಯಂತ ವಿಶಿಷ್ಟಪೂರ್ಣವಾದ ವಿಷಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರು ಆದ ನಂತರ ಯಾರು ಆಳ್ವಿಕೆ ಮಾಡ್ತಾರ ಅನ್ನೋ ಒಂದು ಟ್ರೆಂಡ್ ಆಧಾರದ ಮೇಲೆ ಪ್ರಶ್ನೆಗಳಿರ್ತಾವೆ ಮೊನ್ನೆ ತಾನೇ 2022 ಮೇ ತಿಂಗಳ 21ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಮೈಸೂರಿನ ಒಡೆಯರ ಅನುಕ್ರಮದ ಮ್ಯಾಗ ಪ್ರಶ್ನೆ ಮಾಡಿದ್ರು 2021 ಡಿಸೆಂಬರ್ ತಿಂಗಳ 5ನೇ ತಾರೀಕು ಕೆ ಪಿ ಎಸ್ ಸಿ ಸಿ ಗ್ರೂಪ್ ಡಿಗ್ರಿ ಲೆವೆಲ್ ಎಕ್ಸಾಮ್ದಾಗ ಕದಂಬರ ವಂಶದ ಅರಸರ ಮ್ಯಾಗ ಪ್ರಶ್ನೆ ಮಾಡಿದ್ರು ಈ ಥರ ಟ್ರೆಂಡ್ ಇರುವುದರಿಂದ ತಾವೆಲ್ಲ ಗಮನಿಸ್ಬೇಕ್ರಿ ಗಂಗಾದತ್ತ ಗಂಗಾದತ್ತ ನಂತರ ಭಗವದತ್ತ ಭಗವದತ್ತ ನಂತರ ಶ್ರೀದತ್ತ ಶ್ರೀದತ್ತ ನಂತರ ಪ್ರಿಯಬಂಧು ಪ್ರಿಯಬಂಧು ನಂತರ ಪದ್ಮನಾಭ ಇವರೆಲ್ಲರೂ ಈ ಆಳ್ವಿಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಟುಕೊಂಡು ಪದ್ಮನಾಭನು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಈ ಉಜ್ಜಯಿನಿಯ ಮಹಿರಪಾಲ ಅಂತಕ್ಕಂಥ ವ್ಯಕ್ತಿ ಈ ಉಜ್ಜಯಿನಿಯ ಮಹಿರಪಾಲ ಪದ್ಮನಾಭನ ಮೇಲೆ ದಾಳಿ ಮಾಡಿದ ಈ ಉಜ್ಜಯಿನಿಯ ಮಹಿರಪಾಲ ಪದ್ಮನಾಭನ ಮೇಲೆ ದಾಳಿ ಮಾಡಲು ಮುಖ್ಯ ಕಾರಣವೇನೆಂದರೆ ಈ ಪದ್ಮನಾಭನ ಹತ್ತಿರ ಬಂಗಾರದ ಆಭರಣಗಳಿದ್ದವು ಈ ಬಂಗಾರದ ಆಭರಣಗಳನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಉಜ್ಜಯಿನಿಯ ಮಹಿರಪಾಲ ದಾಳಿ ಮಾಡಿದಾಗ ಪದ್ಮನಾಭನು ಉಜ್ಜಯಿನಿಯ ಮಹಿರಪಾಲನಿಗೆ ಭಯಗೊಂಡು ತನ್ನ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಈ ಪದ್ಮನಾಭನ ಇಬ್ಬರು ಗಂಡು ಮಕ್ಕಳು ದಡಿಗ ಮತ್ತು ಇನ್ನೊಬ್ಬ ಮಾಧವ ಈ ದಡಿಗ ಮತ್ತು ಮಾಧವನನ್ನು ಕರೆದುಕೊಂಡು ಈ ಅಯೋಧ್ಯೆಯಿಂದ ದಕ್ಷಿಣದ ಕಡೆಗೆ ಓಡಿ ಬಂದನು ಆ ಸಂದರ್ಭದಲ್ಲಿ ಒಬ್ಬ ಅವತಾರ ಪುರುಷ ಜೈನ ಮುನಿ ಸಿಂಹನಂದಿ ಅವತಾರ ಪುರುಷ ಜೈನ ಮುನಿ ಸಿಂಹನಂದಿಯ ಒಂದು ಪರಿಚಯವಾಯಿತು ಈ ದಡಿಗನ ಅಪಾರವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಗಮನಿಸಿದ ಸಿಂಹನಂದಿಯು ಒಂದು ಕಲ್ಲಿನ ಖಡ್ಗವನ್ನು ನೀಡಿದ ಆ ಕಲ್ಲಿನ ಖಡ್ಗದಿಂದ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಕಲ್ಲಿನ ಬಂಡೆಯನ್ನು ತೋರಿಸಿದನು ದಡಿಗನು ಒಂದೇ ಏಟಿಗೆ ಎರಡು ಭಾಗ ಏಕಮಾರ್ದೋ ತುಕಡ ಅಂತ ಹೇಳ್ತಾರಲ್ರಿ ಆ ದೃಷ್ಟಿಯಿಂದ ಬೃಹದಾಕಾರವಾಗಿರ್ತಕ್ಕಂತಹ ಒಂದು ಕಲ್ಲಿನ ಬಂಡೆಯನ್ನು ಒಂದೇ ಏಟಕ್ಕೆ ಎರಡು ಭಾಗ ಮಾಡಿದಾಗ ಸಿಂಹನಂದಿಗೆ ಬಹಳಷ್ಟು ಸಂತೋಷವಾಯಿತು ಏ ದಡಿಗ ನಿನ್ನ ಹತ್ರ ಅಪಾರವಾದ ಸಾಮರ್ಥ್ಯವಿದೆ ಹೋಗು ನಾನು ನಿನಗೆ ಆಶೀರ್ವಾದ ಮಾಡೀನಿ ನಿನಗೆ ಒಂದು ನಿರ್ದಿಷ್ಟ ಸ್ಥಳದಾಗ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಹೋಗಂದಾಗ ಈ ಸಿಂಹನಂದಿ ಆಶೀರ್ವಾದದಿಂದ ದಡಿಗ ಮಹಾರಾಜನು ಕೋಲಾಲ ಅಥವಾ ಕೋಲಾರ ಎಂಬ ಸ್ಥಳದಲ್ಲಿ ತನ್ನ ಮೂಲ ಪುರುಷ ಗಂಗಾದತ್ತ ಎಂಬ ಉದ್ದೇಶದಿಂದ ಒಂದು ಗಂಗಾ ಮನೆತನವನ್ನು ಸ್ಥಾಪನೆ ಮಾಡಿದ ಅಂಥೇಳಿ
ನಮಗೊಂದು ಶಾಸನ ಅದರಿ ಕಲ್ಲೂರು ಗುಡ್ಡ ಶಾಸನ. ಈ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ನಾವು ಇಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕ್ಬೋದು. ಇತಿಹಾಸ ರಚನೆಗೆ ಶಾಸನಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿರೋದ್ರಿಂದ ಶಾಸನಗಳು ಇರಲಿಲ್ಲ ಅಂದ್ರೆ ಇತಿಹಾಸ ಅಲ್ಲ ಅಂತಕಂತದ್ದು. ಆಗೆಲ್ಲ ವ್ಯವಸ್ಥೆ ಇಟ್ಟುಕೊಂಡು ಇಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸ್ಬೋದು. ಗಂಗರ ಮೂಲ ಪುರುಷ ಗಂಗಾದತ್ತ ಸ್ಥಾಪಕ ದಡಿಗ ಮಹಾರಾಜ್ ಇದೇ ನೋಡ್ರಿ ಕ್ವೆಶ್ಚನ್ ಪೇಪರ್ ತೆಗೆಯೋರು ಬಂಡವಾಳ. ನಾವು ಸೂಕ್ಷ್ಮವಾಗಿ ವಿಷಯ ವಸ್ತುವನ್ನು ಅವಲೋಕನ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾರೆ, ಆದರೆ ಡಿಫ್ರೆಂಟಾಗಿ ಯಾರು ಓದ್ತಾರಲ್ರಿ ಅವರು ಸೆಲೆಕ್ಷನ್ ಆಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ನಿಮ್ಮ ಓದು ಅಂತಕ್ಕಂಥದ್ದು ಈ ಥರ ಇದ್ದರೆ ಮಾತ್ರ ಫಸ್ಟ್ ಒಳ್ಳೆಯದು ಅಂತಕ್ಕಂಥ ಒಂದು ವ್ಯವಸ್ಥೆ ರೀ ಈ ಒಂದು ದೃಷ್ಟಿಕೋನ. ಇನ್ನು ಗಂಗರ ನಂತರ ಬದಾಮಿ ಚಾಲುಕ್ಯರು. ಈ ಬದಾಮಿ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ, ಸ್ಥಾಪಕ ಒಂದನೇ ಪುಲಕೇಶಿ. ಇಲ್ಲಿ ಏನು ವ್ಯತ್ಯಾಸ ಅಂದರೆ ರೀ ಈ ಮೂಲ ಪುರುಷ ಸ್ಥಾಪಕ ನಮಗೆ ಭಾಳ ಕನ್ಫ್ಯೂಸ್ ಆಗ್ತದೆ ರೀ. ಅದಕ್ಕೊಂದು ಏನಾದರೂ ಸ್ವಲ್ಪ ವ್ಯವಸ್ಥೆ ಇದ್ದರೆ ತಾವು ನೀವು ನಿಮಗೆ ಒಂದು ಸಂದೇಹ ಬಂದಿರ್ಬೋದು. ಭಾಳಷ್ಟು ಸರಳ ಅದರಿ. ಮೂಲ ಪುರುಷ ಅಂದ್ರೆ ಸಸಿ ನೆಟ್ರ ಮೂಲ ಪುರುಷ, ಅದಕ್ಕೆ ನೀರು ಹಾಕಿ ಬೆಳೆಸಿದ್ರೆ ಅವ ಸ್ಥಾಪಕ. ಒಂದೊಂದು ಸಂದರ್ಭದಾಗ ಸಸಿನೂ ಅವರೇ ನೆಟ್ಟಾರ, ನೀರು ಹಾಕಿನೂ ಅವರೇ ಬೆಳೆಸ್ಯಾರ. ಹೀಗಾಗಿ ಕೆಲವರು ಮೂಲ ಪುರುಷರು ಅವರೇ ಹಾಕಾರ, ಸ್ಥಾಪಕರು ಅವರೇ ಹಾಕಾರ. ಇಲ್ಲಿ ಬದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ಈ ಮೂಲ ಪುರುಷ ಅಂತಕ್ಕಂಥ ನೋಡಿದಾದ್ರೆ ಜಯಸಿಂಹ ಅಂತ ಹೇಳ್ಬೇಕು ರೀ. ಜಯಸಿಂಹ ನನ್ನ ಮೂಲ ಪುರುಷ ಅಂತ ಹೇಳ್ತೇವೆ, ಸ್ಥಾಪಕ ನನ್ನ ಒಂದನೇ ಪುಲಕೇಶಿ ಅಂತ ಹೇಳ್ತೇವೆ. ಬದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರು, ರಾಷ್ಟ್ರಕೂಟರ ಮೂಲ ಪುರುಷ ದಂತಿದುರ್ಗ, ಸ್ಥಾಪಕ ದಂತಿದುರ್ಗ. ಹೀಗೆ ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟಂತೆ ದಂತಿದುರ್ಗ, ದಂತಿದುರ್ಗ ಒಂದನೇ ಕೃಷ್ಣ, ಎರಡನೇ ಗೋವಿಂದ, ಧ್ರುವಧಾರ ವರ್ಷ, ಎರಡನೇ ಮೂರನೇ ಗೋವಿಂದ, ಅಮೋಘ ವರ್ಷ ನೃಪತುಂಗ, ಎರಡನೇ ಕೃಷ್ಣ, ಮೂರನೇ ಇಂದ್ರ, ಎರಡನೇ ಅಮೋಘ ವರ್ಷ, ನಾಲ್ಕನೇ ಗೋವಿಂದ, ಮೂರನೇ ಅಮೋಘ ವರ್ಷ, ಮೂರನೇ ಕೃಷ್ಣ, ಕೊಟ್ಟಿಗ, ಎರಡನೇ ಕರ್ಕ, ನಾಲ್ಕನೇ ಇಂದ್ರ. ಈ ಥರ ಒಂದು ಅರಸರ ಅನುಕ್ರಮ ತಮಗೆ ಹೇಳುವ ಒಂದು ಸಾಮರ್ಥ್ಯ ಇದ್ರೆ ಇನ್ನೂ ನಿಮ್ಮ ಓದು ಹೆಚ್ಚಿಗೆ ಪರಿಣಾಮಕಾರಿ ಆಗುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ರಾಷ್ಟ್ರಕೂಟ ನಂತರ ಕಲ್ಯಾಣಿ ಚಾಲುಕ್ಯರು, ಇದರ ಸ್ಥಾಪಕ ಎರಡನೇ ತೈಲಪ್ಪ ಅಂತ ಹೇಳ್ತಾರೆ. ಈ ಕಲಚೂರಿಗಳು ಅಂತ ಹೇಳ್ಬರ್ತಾರೆ ಕಲ್ಯಾಣಿ ಚಾಲುಕ್ಯರು ನಂತರ. ಹೊಯ್ಸಳರು, ಹೊಯ್ಸಳರು ಮೂಲ ಪುರುಷ ಸ್ಥಳ. ಹಾಗೆ ಕಲಚೂರಿಗಳು, ಕಲಚೂರಿಗಳ ಮೂಲ ಪುರುಷ ಉಚಿತ ಅಂತ ಹೇಳ್ಬರ್ತಾನೆ. ಅಲ್ಲಿ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿದವರು ಎರಡನೇ ಬಿಜ್ಜಳ ಅಂತ ಹೇಳ್ತಾರೆ. ಎರಡನೇ ಬಿಜ್ಜಳನವದಲ್ಲಿ ಬಸವಣ್ಣನವರು ಅಂತ ಹೇಳ್ಬರ್ತಾರೆ. ಅಣ್ಣ ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ, ಹೀಗೆ ಹತ್ತು ಹಲವಾರು ಹೆಸರಿನಿಂದ ಬಸವಣ್ಣವ್ರನ್ನ ಕರೆದನ್ನು ಕಾಣ್ತೇವೆ ರೀ. ಇದು ಕಲಚೂರಿ ವಂಶಕ್ಕೆ ಸಂಬಂಧಪಟ್ಟಂತೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಹರಿಹರ ಮತ್ತು ಬುಕ್ಕರಾಯ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು. ಬೊಮ್ಮಣಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲಾವುದ್ದೀನ್ ಹಸನ್ ಗಂಗು ಬೊಮ್ಮನ್ ಶಾ ಅಂತಕ್ಕಂಥವರು ಸ್ಥಾಪನೆ ಮಾಡ್ತಾರೆ. ಇದಾದ ನಂತರ ಮೈಸೂರು ಒಡೆಯರಿಗೆ ಸಂಬಂಧಪಟ್ಟಂತೆ ಯದುರಾಯ ಮತ್ತು ಈ ಕೃಷ್ಣರಾಯ ಅಂತಕ್ಕಂಥ ಇಬ್ಬರ ಸಹೋದರರು. ಇವರು ಮೈಸೂರಿನ ಒಡೆಯ ಅಂತಕ್ಕಂಥ ಸಂತತಿಯನ್ನು ಈ ಹದಿನಾಡು ಎಂಬ ಒಂದು ಸ್ಥಳದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಸ್ಥಾಪನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಆನಂತರ ಬಿಜಾಪುರದ ಆದಿಲ್ ಶಾಹಿಗೆ ಸಂಬಂಧಪಟ್ಟಂತೆ ಯೂಸುಫ್ ಆದಿಲ್ ಶಾ ಈ ಒಂದು ಮನೆತನದ ಸ್ಥಾಪಕ. ಆನಂತರ ಕೆಳದಿಯ ನಾಯಕರಿಗೆ ಸಂಬಂಧಪಟ್ಟಂತೆ ಬರ್ಮಪ್ಪ ಮತ್ತು ಚೌಡಪ್ಪ ಅಂತಕ್ಕಂಥ ಒಂದು ಇಬ್ಬರು ಸಹೋದರರು ಈ ಒಂದು ನಾಯಕ ಮನೆತನವನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು. ಯಲಹಂಕದ ನಾಡಪ್ರಭುಗಳಿಗೆ ಸಂಬಂಧಪಟ್ಟಂತೆ ಈ ಒಂದನೇ ಕೆಂಪೇಗೌಡ ಪ್ರಸಿದ್ಧ ಒಂದು ನಾಡಪ್ರಭು ಆಗಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸ್ಥಾಪಕ ರಣಬೈರೇಗೌಡ ಅಂತಕ್ಕಂಥವ್ರು ನಾವಿಲ್ಲಿ ಗಮನಿಸ್ಬೋದು. ಆನಂತರ ಚಿತ್ರದುರ್ಗದ ಪಾಳೆಗಾರಿಗೆ ಸಂಬಂಧಪಟ್ಟಂತೆ ಮತ್ತಿ ತಿಮ್ಮನ ನಾಯಕ ಅವರು ಈ ಒಂದು ಸಾಮ್ರಾಜ್ಯ ಮನೆತನವನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥ ವ್ಯವಸ್ಥೆ. ಈ ರೀತಿಯ ಒಂದು ಸ್ಥಾಪಕ ಮತ್ತು ಮೂಲ ಪುರುಷರ ಒಂದು ಅರಿವಿದ್ದಾಗ ಇಲ್ಲಿ ನಿಮಗೆ ಹೊಂದಾಣಿಕೆ ಮಾಡಿ ಮ್ಯಾಚದ ಫಾಲೋಗೊಳಗೆ ಪ್ರಶ್ನೆ ಬರುವ ವ್ಯವಸ್ಥೆ ಇರೋದರಿಂದ ಈ ಮುಂದೆ ಬರ್ತಕ್ಕಂಥ ಒಂದು ದಿನಮಾನದಲ್ಲಿ ಒಂದೊಂದು ಮನೆತನ ಒಂದು ರಾಜವಂಶನ ತೆಗೆದುಕೊಂಡು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಒಂದು ಮನೆತನಗಳದ್ದು ವ್ಯವಸ್ಥೆ ಯಾವ ಥರ ಇರ್ತದೆ, ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ನಾವು ನಿರಂತರವಾಗಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ವಂದನೆಗಳು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ರುದ್ರಗೌಡ ಬಿರಾದಾರನ ನಮಸ್ಕಾರಗಳು.